ಬ್ಲಾಗ್ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವಾಗ ನಾವು ಮುನ್ನಾರಲ್ಲಿ ಇದ್ದೀವಿ ಮುನ್ನಾರಿಂದಾನೆ ನಾನು ಇವತ್ತು ಬ್ಲಾಗನ್ನ ಮಾಡ್ತಾ ಇರೋದು ಇವಾಗ ಟೈಮ್ ಒಂದು ಬೆಳಿಗ್ಗೆ ಹತ್ತು ಗಂಟೆ ಆಗಿದೆ ಸೊ ನಾವೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು ಮುನ್ನಾರಲ್ಲಿ ನಾವು ಯಾವ ಪ್ಲೇಸ್ ನೋಡ್ತಾ ಇದ್ದೀವಿ ಸೊ ಅದನ್ನು ಇವತ್ತಿನ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಇವತ್ತಿನ ಫುಲ್ ಡೇ ಬ್ಲಾಗ್ ನೋಡ್ಕೊಂಬರೋಣ ಹಾಗೆ ನೀನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಸೊ ಆ ಹೋಟೆಲ್ಗೆ ರೀಚ್ ಇದೆ ಬಾಲ್ಕನಿ ನಾನು ಸ್ವಲ್ಪ ಓಪನ್ ಇಟ್ಟರೆ ಸಾಕು ಮಂಕಿಗಳು ಬರುತ್ತೆ ಅದಕ್ಕೆ ಭಯ ಆಗುತ್ತೆ ಮಂಕಿಗಳು ಬರುತ್ತೆ ಸೊ ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಹೊಡ್ತಾ ಇದ್ದೀವಿ ನನ್ನ ಇಬ್ರು ಮಕ್ಕಳು ಕೂಡ ರೆಡಿಯಾಗಿ ಕಾರಲ್ಲಿ ಆಲ್ರೆಡಿ ಕೂತಿದ್ದಾರೆ ಸೊ ನಾವು ಕೂಡ ಎಲ್ಲ ಲಗೇಜ್ ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು ಇವತ್ತು ಈ ಹೋಟೆಲ್ ಅಂದ ಬೇರೆ ಹೋಟೆಲ್ಗೆ ಶಿಫ್ಟ್ ಆಗ್ತಾ ಇದೀವಿ ಅದು ಕೂಡ ಸೇಮ್ ಇವ್ರದೇ ಹೋಟೆಲ್ ಇದೆ ಸೊ ಇಲ್ಲಿ ರೂಮ್ ಖಾಲಿ ಇರಲಿಲ್ಲ ಸೊ ಹಾಗಾಗಿ ಮೂರು ದಿವ್ಸಕ್ಕೆ ಮಾತ್ರ ನಾವು ಈ ಹೋಟೆಲನ್ನು ಬುಕ್ ಮಾಡಿದ್ದೀವಿ ಮತ್ತೆ ಆಮೇಲೆ ಇನ್ನೂ ಎರಡು ದಿವಸದ ಹೋಟೆಲ್ ನಾವು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೀವಿ ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ವ್ಯೂ ಹೇಗೆ ಕಾಣಿಸುತ್ತೆ ಅದನ್ನು ತೋರಿಸ್ತೀನಿ ಈ ರೂಮಿಂದ ಅಂತೂ ತುಂಬಾ ಚೆನ್ನಾಗಿ ವಿತ್ ಸೊ ಬೇಗ ಬೇಗ ನಾವು ರೆಡಿ ಆಗಿಬಿಟ್ಟು ಹೊರಡ್ತೀವಿ ಸೊ ಫಸ್ಟ್ ಇನ್ನೂ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಹಾಗಾಗಿ ಫಸ್ಟ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತೀವಿ ಸೊ ಎಲ್ಲ ತೊಗೊಂಡಿದೀವಿ ಲಗೇಜ್ ಇತ್ತೆಲ್ಲ ನಾವು ಏನು ತಗೋತ ತೊಗೊಂಡು ಹೋಗ್ತಾ ಇಲ್ಲ ಜೊತೆಯಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದೀವಿ ಅವರೇ ಶಿಫ್ಟ್ ಮಾಡ್ತಾರೆ ಅಂತೆ ಆ ಹೋಟೆಲ್ಗೆ ಸೊ ಹಾಗಾಗಿ ಜಸ್ಟ್ ಬರೀ ನಾನು ಸುಟ್ಕಸ್ಗಳೆಲ್ಲ ಪ್ಯಾಕ್ ಮಾಡಿದ್ದೀನಿ ಈ ಥರ ಅಲ್ಲಿ ಎರಡು ಸುಟ್ಕೇಸ್ ಇದೆ ಇದು ಒಂದು ಸುಟ್ಕೆಸ್ ಅಷ್ಟೇ ಆಮೇಲೆ ಚಿಕ್ಕ ಪುಟ್ಟ ಸಾಮಾನ್ಸ್ ಏನಿದೆ ಅದನ್ನ ನಾವು ನಮ್ಮ ಜೊತೆಲಿನೇ ತಗೊಂಡ್ ಹೋಗ್ತಾ ಇದೀವಿ ಅದನ್ನೇನು ಚೆಕ್ ಮಾಡಬೇಕು ಏನಾದ್ರೂ ಬಿಟ್ಟಿದೀವಿ ಆಗಿದೆ ಫಸ್ಟ್ ತಿಂಡಿ ಮಾಡೋಣ ಆಮೇಲೆ ಆಮೇಲೆ ಯಾವ್ಯಾವ ಪ್ಲೇಸಸ್ ನೋಡಬೇಕು ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ

ಇದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಇದು ಅವತ್ತಿನ ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾವೆಲ್ಲರೂ ಎದ್ದು ರೆಡಿ ಆಗಿಬಿಟ್ಟು ಇವಾಗ ಸನ್ ರೈಸ್ ನೋಡೋದಕ್ಕೆ ಅಂತ ಹೋಗ್ತಾ ಇದೀವಿ ಸೊ ಬೆಳಗ್ಗೆ ಟೈಮಲ್ಲಿ ಸನ್ ರೈಸ್ ನೋಡೋದಕ್ಕೆ ಯಾರಿಗೆ ತಾನೆ ಇಷ್ಟ ಆಗಲ್ಲ ಹೇಳಿ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರು ಈವನ್ ಮಕ್ಕಳು ಕೂಡ ನೋಡಬೇಕು ಅಂತ ಅವತ್ತಿನ ದಿವಸ ಮೂರು ಗಂಟೆಗೆ ಎದ್ದು ರೆಡಿ ಆಗಿದ್ರು ಬೆಳಿಗ್ಗೆ ಟೈಮ್ ಅಲ್ಲಿ ತುಂಬಾನೇ ಚಳಿ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಸ್ವೆಟರ್ಸ್ ಸ್ವೇಟರ್ಸ್ ತಲ ಹಾಕೊಂಡ್ಬಿಟ್ಟು ಇವಾಗ ಈ ತರದ ಜೀಪಿಂದಾನ ಹೋಗ್ತಾ ಇದೀವಿ ಸೊ ಅಲ್ಲಿ ಹೋಗಬೇಕಾದ್ರೆ ನಮ್ದು ಗಾಡಿಯಿಂದ ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಕಂಪಲ್ಸರಿ ನಾವು ಈ ತರದ ಜೀಪಿಂದಾನೇ ಅಲ್ಲಿ ಹೋಗಬೇಕು ನೀವು ಯಾವುದೇ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡಿ ಅವರೇ ನಿಮಗೆ ಇದು ಬುಕ್ ಮಾಡಿಕೊಡ್ತಾರೆ ಸೊ ನಮಗೆ ನಾಲ್ಕು ಜನಕ್ಕೆ ಅವರು ತ್ರೀ ತೌಸಂಡ್ ರುಪೀಸ್ ಮಾಡಿದ್ರು ಮತ್ತೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಅಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಅನ್ನ ತಗೋ ಸೊ ಟೋಟಲ್ ನಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಕರ್ಕೊಂಡು ಹೋಗಿಬಿಟ್ಟು ಎಂಟೂವರೆಗೆ ಅವರು ನಮಗೆ ಮತ್ತೆ ತಂದುಬಿಟ್ಟು ಹೋಟೆಲ್ ಹತ್ರನೇ ಬಿಡ್ತಾರೆ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಇಬ್ರು ಮಕ್ಕಳು ಕೂಡ ತುಂಬ ನಿದ್ದೆಯಲ್ಲಿದ್ರು ಸೊ ಪಾಪ ನೋಡಬೇಕು ಅಂತ ಅಂದ್ಬಿಟ್ಟು ಮೂರು ಗಂಟೆಗೆ ಎದ್ದಿದ್ದಾರೆ ಕರೆಕ್ಟ್ ಶಾರ್ಪಾಗಿ ಅವ್ರು ನಾಲ್ಕು ಗಂಟೆಗೆ ನಮಗೆ ಪಿಕಪ್ ಮಾಡಿದ್ರು ಸೊ ಇವಾಗ ಎಂಟ್ರೆನ್ಸ್ ಅಂದರೆ ಅಲ್ಲಿ ಒಂದು ಟೋಲ್ ಇರುತ್ತೆ ಆ ಟೋಲ್ ಹತ್ರ ಹೋಗಿಬಿಟ್ಟು ಗಾಡಿ ನಂಬರ್ ಮತ್ತು ಎಷ್ಟು ಜನಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಅವ್ರದ್ದು ಹೆಸರು ಅಡ್ರೆಸ್ ಫೋನ್ ನಂಬರ್ ಮಕ್ಕಳು ಎಷ್ಟು ಜನ ಇದ್ದಾರೆ ಸೊ ಈ ಥರ ಡಿಟೇಲ್ಸ್ ಎಲ್ಲ ನಾವು ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ಅವ್ರಿಗೆ ಕೊಟ್ಟು ಕೊಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಬೇಕು ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ಲೇಟ್ ಆಗುತ್ತೆ ಇದನ್ನು ನೋಡೋದಕ್ಕೆ ತುಂಬ ಜನ ಬಂದಿದ್ದರು ಎಷ್ಟು ಜೀಪ್ ಇದ್ದು ಅಂದರೆ ಆಲ್ಮೋಸ್ಟ್ ನಮಗೆ ಅಲ್ಲೇ ಫಿಫ್ಟೀನ್ ಮಿನಿಟ್ಸ್ ಟೈಮ್ ತೊಗೋತು ಅವರು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಬೇಗ ಬೇಗನೆ ಮಾಡ್ತಾರೆ ಯಾಕಂದರೆ ದಾರಿ ಅಷ್ಟೊಂದು ಸರಿ ಇಲ್ಲ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಬೇಗ ಬೇಗನೆ ನಮಗೆಲ್ಲರಿಗೂ ಕೂಡ ಅವರು ಕಳಿಸ್ತಾರೆ ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ ಆದರೆ ತುಂಬಾ ಜೀಪ್ಗಳೆಲ್ಲ ಇದ್ದು ಆದರೆ ನೋಡಿ ದಾರಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಕೈಯಲ್ಲಿ ಮೊಬೈಲ್ ಕೂಡ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಎಲ್ಲ ಶೇಕ್ ಆಗ್ತಾ ಇತ್ತು ಸೊ ಆದರೂ ಕೂಡ ನಿಮಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಸ್ಲೋ ಸ್ಮಾಲ್ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಅದು ಟೋಲ್ ದಾಟದ ಮೇಲೆ ಸ್ವಲ್ಪ ದೂರ ನೀವು ಬರ್ತಾ ಇದ್ದಂಗೆನೇ ನಿಮಗೆ ಇದು ದಾರಿ ಸ್ಟಾರ್ಟ್ ಆಗುತ್ತೆ ಫುಲ್ ತಳಗಡೆಯಿಂದನೂ ಫುಲ್ ಟಾಪ್ಗೆ ಹೋಗಬೇಕು ಸೊ ಹಾಗಾಗಿ ಇಡೀ ಎಲ್ಲ ನಿಮಗೆ ಇದೇ ಥರನೇ ಇರುತ್ತೆ ಸೊ ಅದಕ್ಕೆ ಇದಕ್ಕೆ ನಿಮಗೆ ಜಾಸ್ತಿ ಟೈಮ್ ಹೋಗೋದು ಮಿನಿಮಮ್ ನಮಗೆ ಟೂ ಅವರ್ಸ್ ಆದರೂ ಬೇಕು ಅಲ್ಲಿ ರೀಚ್ ಆಗೋದಕ್ಕೆ ಸೊ ಅದಕ್ಕೆ ಅವರು ಆದಷ್ಟು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಲ್ಲರಿಗೂ ಕೂಡ ಪಿಕಪ್ ಮಾಡ್ತಾರೆ ಮೇಲೆ ಬಂದಿದ್ದೀವಿ ನೋಡಿ ವ್ಯೂ ಈ ಥರ ಇದೆ ಬೆಳಿಗ್ಗೆ ನಾವು ಅಲ್ಲಿ ಸಿಕ್ಸ್ ಥರ್ಟಿಗೆ ರೀಚ್ ಆದ್ವಿ ಅವ್ರು ನಮಗೆ ಸ್ವಲ್ಪ ತಳಗಡೆನೆ ಬಿಡ್ತಾರೆ ಮತ್ತು ನಾವು ಇನ್ನೂ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಮತ್ತೆ ಫುಲ್ ಟಾಪಲ್ಲಿ ಬರಬೇಕು ಟಾಪಲ್ಲಿ ಬರಬೇಕಾದರೂ ಕೂಡ ಸೇಮ್ ದಾರಿ ನಿಮಗೆ ಅದೇ ಥರನೇ ಇರುತ್ತೆ ತುಂಬಾ ಚಳಿ ಇತ್ತು ಹಾಗೆ ತುಂಬ ಜನ ಬಂದಿದ್ರು ಇದನ್ನೆಲ್ಲ ನೋಡೋದಕ್ಕೆ ಸೊ ನೋಡಿ ಈ ಥರ ವ್ಯೂ ಕಾಣಿಸುತ್ತೆ Then we will come now. We are coming there. See, one step away. Fish. Fish. ಸನ್ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ನೋಡಿಕೊಂಡು ಮತ್ತೆನೋ ಎಂಟೂವರೆಗೆ ರೂಮ್ ಕಡೆ ಬಂದ್ವಿ ಹಾಗೆ ಬರ್ತಾ ದಾರಿಯಲ್ಲಿ ಒಂದು ಒಳ್ಳೆಯ ಹೋಟೆಲ್ ಇತ್ತು ಸೊ ಅಲ್ಲಿಂದ ಬ್ರೇಕ್ಫಾಸ್ಟ್ ಕೂಡ ತಗೊಂಡು ಬಂದ್ವಿ ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿಂದು ಇವಾಗ ಮತ್ತೆನೋ ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ ಅಷ್ಟರಲ್ಲಿ ಬಾಲ್ಕನಿಯಲ್ಲಿ ಏನೋ ಡೋರ್ ಓಪನ್ ಮಾಡೋ ಸೌಂಡ್ ಕೇಳಿಸ್ತು ನೋಡಿದ್ರೆ ಮಂಕಿಗಳಿದ್ದಾವೆ ಅದನ್ನೇ ಡೋರ್ ಓಪನ್ ಮಾಡ್ತಾ ಇತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಇಲ್ಲಂತೂ ತುಂಬಾ ಮಂಕಿಗಳಿದ್ದಾವೆ ನಮಗೆ ಅವರು ಫಸ್ಟಿಗೆ ಹೇಳಿದ್ರು ಸೊ ಬಾಲ್ಕನಿದು ಡೋರ್ ಯಾವಾಗೂ ಕೂಡ ಲಾಕಲ್ಲಿನೇ ಇಟ್ಕೊಳ್ಳಿ ಅಂತ ಅಂದರೆ ಮಂಕಿಗಳೆಲ್ಲ ಒಳಗಡೆ ಬಂದುಬಿಟ್ಟು ನಿಮ್ಮದು ಫುಲ್ ಏನು ಸಾಮಾನಿದೆ ಅದನ್ನೆಲ್ಲ ಕೂಡ ಹೋಗಿ ತೊಗೊಂಡು ಹೋಗ್ತಾವಂತೆ ನನ್ನಿಬ್ಬರು ಮಕ್ಕಳು ಕೂಡ ಆಟ ಆಡ್ತಾ ಇದ್ದರು ತಳಗಡೆ ಸೊ ಒಂದು ಮನೆಯಲ್ಲಿ ಹೋಗಿಬಿಟ್ಟು ಫುಲ್ ಎಲ್ಲ ಸಾಮಾನೆಲ್ಲ ಚಿಲ್ಲ ಪಿಲ್ಲಿ ಮಾಡಿತ್ತಂತೆ ಸೊ ಅದನ್ನು ನೋಡಿಬಿಟ್ಟು ಅವರು ಯಾವಾಗೂ ಕೂಡ ಬಾಲ್ಕನಿ ಡೋರ್ ಓಪನಲ್ಲಿ ಇಡ್ತಾ ಇರಲಿಲ್ಲ ಯಾವಾಗೂ ಕೂಡ ಇಡ್ತಾ ಇದ್ರು ಆಮೇಲೆ ನಾವೆಲ್ಲರೂ ರೆಡಿಯಾಗಿ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಿಕೊಂಡು ಇವಾಗ ಯಾವ ಸ್ಪಾಟ್ ನೋಡಬೇಕು ಅದನ್ನೆಲ್ಲ ಕೂಡ ಆಲ್ರೆಡಿ ನಾವು ಲಿಸ್ಟ್ ಮಾಡಿದ್ದೀವಿ ಸೊ ಅದ್ರ ಪ್ರಕಾರ ಇವಾಗ ನಾವು ಹೋಗ್ತಾ ಇರೋದು ಮುನ್ನಾರಲ್ಲಿ ತುಂಬಾ ಪ್ಲೇಸಸ್ ಇದ್ದಾವೆ ಎಲ್ಲ ಒಟ್ಟಿಗೆ ಒಂದೇ ದಿವಸಕ್ಕೆ ನಿಮಗೆ ನೋಡೋದಕ್ಕೆ ಆಗೋದಿಲ್ಲ ಸೊ ಒಂದೊಂದು ದಿವಸಕ್ಕೆ ಇಷ್ಟಿಷ್ಟು ಪ್ಲೇಸಸ್ ಅಂತ ನೀವು ಡಿವೈಡ್ ಮಾಡ್ಕೊಂಡು ನೋಡಿದ್ರೆ ಒಂದು ಮೂರಿಂದ ನಾಲ್ಕು ದಿವಸದಲ್ಲಿ ನೀವು ಮುನ್ನಾರಲ್ಲಿ ಇರೋವಂಥ ಎಲ್ಲ ಪ್ಲೇಸಸನ್ನು ಕವರ್ ಮಾಡ್ಬೋದು ಅದು ಮಕ್ಕಳು ನಿಮ್ಮ ಜೊತೆ ಇದ್ದರೆ ಇಡೀ ದಿನ ನಿಮಗೆ ತಿರುಗಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಮೇ ಬಿ ಒಂದ್ ದಿನ ಎಕ್ಸ್ಟ್ರಾ ನಿಮಗೆ ತಗೋಬಹುದು ಹಾಗೆ ಹೋಗ್ತಾ ದಾರಿಯಲ್ಲಿ ಈ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡೆ ಈ ತರದ್ದು ಸಣ್ಣ ಸಣ್ಣ ಸ್ಟಾಲ್ಗಳು ಸಿಗ್ತವೆ ಅಲ್ಲಿ ನಿಮಗೆ ಎಲ್ಲ ತರದ್ದು ಫ್ರೂಟ್ಸ್ ವೆಜಿಟೇಬಲ್ ಕೂಡ ಸಿಗುತ್ತೆ ಮತ್ತೆ ಇಲ್ಲಿ ಮನೆಗಳಂತೂ ತುಂಬಾನೇ ಚೆನ್ನಾಗಿದ್ದು ಒಂದ್ರಗಿಂತ ಒಂದು ದೊಡ್ಡ ದೊಡ್ಡ ಮನೆಗಳಿದ್ದು ಹಾಗೆ ಶೂಟ್ ಮಾಡ್ಕೋತಾ ಇದೆ ಅದೇ ಟೈಮ್ ಅಲ್ಲಿ ಕರೆಕ್ಟ್ ಕೇರಳದ ಬಸ್ ಕೂಡ ಬಂತು ಅದನ್ನು ಕೂಡ ನಾನು ಶೂಟ್ ಮಾಡಿಕೊಂಡೆ ಸೊ ಫಸ್ಟ್ಗೆ ನಾವು ಇಲ್ಲಿ ಇದ್ದಿರೋ ಅಡ್ವೆಂಚರ್ ಪಾರ್ಕ್ ಬಂದಿದೀವಿ ಸೊ ಇಲ್ಲಿ ಎಲ್ಲ ತುಂಬಾನೇ ಆಕ್ಟಿವಿಟೀಸ್ ಗಳು ಇದ್ದಾವೆ ಮುಂಚೆನೆ ನಾವು ಡಿಸೈಡ್ ಮಾಡಿದ್ದೀವಿ ಸೊ ಅಲ್ಲಿ ಹೋದಾಗ ನಾವು ಈ ಪ್ಲೇಸ್ ಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಸೊ ಮಕ್ಕಳು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾರಂತ ಅಂದ್ಬಿಟ್ಟು ಇವಾಗ ನಾವು ಈ ಅಡ್ವೆಂಚರ್ ಪಾರ್ಕ್ ಗೆ ಬಂದಿದೀವಿ ಸೊ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ನೋಡೋಣ ಸೊ ಇಲ್ಲಿ ಫಸ್ಟಿಗೆ ಬಂದಿದ್ದ ತಕ್ಷಣ ನಮಗೆ ಎಂಟ್ರೆನ್ಸ್ಗೆ ಪರ್ ಪರ್ಸನ್ಗೆ ಅಂತ ಇಷ್ಟು ಚಾರ್ಜ್ ಮಾಡ್ತಾರೆ ಆ್ಯಕ್ಚುಲಿ ನಾವು ಎಷ್ಟು ಫೀಸ್ ಕೊಟ್ಟಿವಿ ಅದು ನನಗೆ ಅಷ್ಟು ನೆನಪಿಲ್ಲ ಆದರೆ ಮೇ ಬಿ ಒಬ್ಬರಿಗೆ ಫೈ ಟು ಸಿಕ್ಸ್ ಹಂಡ್ರೆಡ್ ಆಯಿತು ಅನಿಸುತ್ತೆ ನನ್ನ ಮಗನಿಗೆ ಅವರೇನು ಚಾರ್ಜ್ ಮಾಡಲಿಲ್ಲ ಬರೀ ನಮಗೆ ಮೂರು ಜನಕ್ಕೆ ಅಷ್ಟೇ ಮಾಡಿದ್ರು ಸೊ ಅವ್ನು ಚಿಕ್ಕವನಿದ್ದಾನೆ ಸೊ ಹಾಗಾಗಿ ಅವನಿಗೆ ಚಾರ್ಜ್ ಆಮೇಲೆ ಒಬ್ಬರು ಗೈಡ್ ಜೊತೆ ಇವಾಗ ನಮಗೆ ಅಲ್ಲೆಲ್ಲ ಅಡ್ವೆಂಚರ್ ಎಲ್ಲ ಏನೇನು ಇದಾವೆ ಅದನ್ನೆಲ್ಲ ಕೂಡ ತೋರಿಸ್ತಾ ಇದ್ದಾರೆ ಫಸ್ಟ್ ಬಂದ್ಬಿಟ್ಟು ಕೇವ್ ತೋರಿಸ್ತಾ ಇದ್ರು ಇದು ಫಸ್ಟ್ ಕೇವ್ ಇಲ್ಲಿ ನಿಮಗೆ ಸ್ಟೇ ಕೂಡ ಮಾಡೋದಕ್ಕೆ ಸಿಗುತ್ತೆ ನೋಡಿ ಈ ಥರ ಮೂರು ಬೆಡ್ ಇಟ್ಟಿದ್ದಾರೆ ಹಾಗೆ ಸೆಪ್ರೇಟ್ ಬಾತ್ರೂಮ್ ಕೂಡ ಇತ್ತು ಒಂದು ದಿವಸಕ್ಕೆ ಅವರು ತ್ರೀ ಥೌಸಂಡ್ ಫೋರ್ ಥೌಸಂಡ್ ಚಾರ್ಜ್ ಮಾಡ್ತಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ನೈಟ್ ಡಿನ್ನರ್ ಕೊಡ್ತಾರೆ ಮತ್ತು ಎಲ್ಲ ಆಕ್ಟಿವಿಟೀಸ್ ಕೂಡ ನಿಮಗೆ ಫ್ರೀ ಇರುತ್ತೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರದ್ದು ಕೇವಲ್ಲಿ ಕೂಡ ನೀವು ಒಂದು ನೈಟ್ ಸ್ಟೇ ಮಾಡ್ಬೋದು ಇವಾಗ ಫಸ್ಟ್ ಕೇವ್ ಬಂದುಬಿಟ್ಟು ಸ್ವಲ್ಪ ಡ್ರೈ ಥರನೇ ಇತ್ತು ಆದರೆ ಒಳಗಡೆಯಿಂದ ಹೋಗಬೇಕು ಆಮೇಲೆ ಇದು ಬಂದುಬಿಟ್ಟು ಸೆಕೆಂಡ್ ಕೇವ್ ಇದೆ ಇಲ್ಲಿ ಹೊರಗಡೆಯಿಂದಲೇ ನಮಗೆ ನೀರಿಂದ ಸೌಂಡ್ ಕೇಳಿಸ್ತಾ ಇತ್ತು ನೋಡಿ ಫಸ್ಟ್ ಹೋಗ್ತಾ ಇದ್ದಂಗೆ ತಳಗಡೆ ಎಲ್ಲ ಫುಲ್ ನೀರು ಇರುತ್ತೆ ಮೇಲಿಂದ ನೀವು ವಾಕ್ ಮಾಡ್ಕೊಂಡು ಹೋಗಬೇಕು ನೀರಂದರೆ ಅಷ್ಟು ಜಾಸ್ತಿ ನೀರು ಇರೋದಿಲ್ಲ ಹರಿತಾ ಇರುತ್ತೆ ನೀರಷ್ಟೇ ಚೆನ್ನಾಗಿತ್ತು ಇದು ಕೂಡ ಸೊ ಅಷ್ಟು ನಾವು ದುಡ್ಡು ಕೊಟ್ಟಿದ್ದಕ್ಕೆ ನಮಗೆ ಇದು ವರ್ತ್ ಅಂತ ಅನ್ನಿಸ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ ಒಂಥರ ಡಿಫ್ರೆಂಟ್ ಇದ್ರ ಥರ ಅನ್ನಿಸ್ತು ನಿಮಗೆ ನಮಗೆ ಈ ಥರ ಟೋಟಲ್ ಅವರು ನಾಲ್ಕು ಕೇವ್ ತೋರಿಸಿದ್ರು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಸೊ ಈ ಥರದ ಕೇವಲ್ಲಿ ನಾವು ಆಲ್ಮೋಸ್ಟ್ ಹೋಗೋದು ತುಂಬಾ ಕಡಿಮೆ ಸೊ ಇಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಕೂಡ ನಮಗೆ ವರ್ತ್ ಅಂತ ಅನ್ನಿಸ್ತು ಸೊ ಪರವಾಗಿಲ್ಲ ಹೋಗ್ಬೋದು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಸೊ ನೆಕ್ಸ್ಟ್ ಟೈಮ್ ಮುನ್ನಾರಲ್ಲಿ ಬಂದಾಗ ಖಂಡಿತ ಅವಳು ಈ ಪ್ಲೇಸ್ಗೆ ವಿಸಿಟ್ ಕೊಡಿ ಚೆನ್ನಾಗಿದೆ ನೋಡ್ರಿ ಬಂತು ಕಾಣಿಸ್ತು ಚಲೋ ಚಲೋ ಇಲ್ಲಿ ಹೊಡಿರಿ ಇಲ್ಲಿ ಹೊಡಿರಿ ನೆಕ್ಸ್ಟ್ ಇನ್ನು ಒಂದು ಇದು ಡಿಫ್ರೆಂಟ್ ಅಲ್ಲಿ ಬರೀ ನೀರಿದ್ದು ಇಲ್ಲಿ ಬರ್ರಿ ಹೈಟ್ ಸ್ಟೆಪ್ಸ್ ಸ್ಟೆಪ್ಸ್ ನಮ್ಗೆ ಅವರು ಮೂರು ಕೇವ್ ತೋರಿಸಿದ್ರು ಮೂರು ಕೇವ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅದಾದ ನಂತರ ಇದು ಬಂದ್ಬಿಟ್ಟು ಬೋಟಿಂಗ್ ಇದೆ ಅಲ್ಲೇ ಒಂದು ಸ್ಮಾಲ್ ಲೇಕ್ ತರ ಮಾಡಿದ್ರು ಅವರು ಅಲ್ಲೇ ಬೋಟಿಂಗ್ ಮಾಡ್ಬೋದಿತ್ತು ಆದ್ರೆ ದೊಡ್ಡವರಿಗೆ ಇದು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಆರಾಮಾಗಿ ಫನ್ ಆಗಿ ಎಂಜಾಯ್ ಮಾಡ್ತಾರೆ ಸೊ ಬೋಟಿಂಗ್ ಮುಗಿಸ್ಕೊಂಡು ಇವಾಗ ಇದು ಸೈಕಲ್ದು ಲೈನ್ ಇದೆ ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ನನ್ನ ಮಗನಿಗೆ ಅವರು ಮಾಡೋದಕ್ಕೆ ಬಿಡಲಿಲ್ಲ ಯಾಕಂದರೆ ಅವನು ಚಿಕ್ಕವನಿದ್ದ ಸೊ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನನ್ನ ಮಗ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದ ಸೊ ಅವನಿಗೆ ಬಿಟ್ಟು ನಮಗೆ ಇದು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಮನಸ್ಸೇ ಆಗಲಿಲ್ಲ ಒಂಥರ ಬೇಜಾರು ಆಯಿತು ಯಾಕಂದರೆ ನಮ್ಗಿಂತ ಜಾಸ್ತಿ ಇಷ್ಟಪಡೋದು ಅಂದರೆ ನನ್ನ ಮಗನೇ ಸೊ ಎಷ್ಟೇ ಕಷ್ಟ ಇರೋಂಥ ಅಡ್ವೆಂಚರ್ ಆಗಲಿ ಅವನು ಆರಾಮಾಗಿ ಮಾಡ್ತಾ ಇದ್ದ ಆದರೆ ನಾವು ಅವರಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ವಿ ಆದರೂ ಕೂಡ ಅವರು ನಮಗೆ ನನ್ನ ಮಗನಿಗೆ ಮಾಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಸೊ ಈ ಥರದ್ದು ಟೋಟಲ್ ಒಂದು ಫೋರ್ ಟು ಫೈವ್ ಅಡ್ವೆಂಚರ್ ಇದ್ದು ಎಲ್ಲ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಲ್ಲಿ ನಾವು ಒಂದು ಟೂ ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಅಲ್ಲಿಂದ ನಾವು ಫೋರ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಮಾಡಿಕೊಂಡು ರಿಪ್ಪಲ್ ವಾಟರ್ ಫಾಲ್ಸ್ ಹತ್ರ ಬಂದ್ವಿ ಸೊ ಅಲ್ಲಿ ನನ್ನ ಮಗ ಯಾವುದೇ ಒಂದು ಅಡ್ವೆಂಚರನ್ನು ಮಾಡಿರಲಿಲ್ಲ ಸೊ ಇಲ್ಲಿ ಕೂಡ ಒಂದು ಅಡ್ವೆಂಚರ್ ಇತ್ತು ಜಿಪ್ಲೈನ್ದು ಇದು ನನ್ನ ಮಗನಿಗೆ ಅವರು ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಸೊ ಹಾಗಾಗಿ ಮತ್ತೆ ನಾವು ಇಲ್ಲಿ ಬಂದಾಗ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಟಿಕೆಟ್ ತೊಗೊಂಡು ಇವಾಗ ಈ ಅಡ್ವೆಂಚರನ್ನು ಮಾಡಿಸ್ವಿ ತುಂಬಾ ಖುಷಿಯಾಗಿ ಅನ್ನಿಸ್ತು ನಮಗೆ ಯಾಕಂದರೆ ಅವನಿಗೆ ತುಂಬಾ ಇಷ್ಟ ಈ ಥರದ್ದೆಲ್ಲ ಮಾಡೋದು ಸೊ ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಸೊ ನಾವು ಇಲ್ಲೊಂದು ಜಿಪ್ಲೈನನ್ನು ತೊಗೊಂಡ್ವಿ ಇಲ್ಲಿ ಬಂದ್ಬಿಟ್ಟು ಒಂದೂವರೆ ಸಾವಿರ ಚಾರ್ಜ್ ಮಾಡಿದ್ರು ವಿತ್ ಫೋಟೋ ಮತ್ತು ವಿಡಿಯೋ ಕೊಡ್ತಾರೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇಬ್ರಿ ಕೂಡ ಆಟ ಆಡಿಸ್ಕೊಂಡು ಇವಾಗ ನಾವು ವಾಟರ್ ಫಾಲ್ಸ್ ನೋಡೋದಕ್ಕೆ ಅಂತ ಬಂದಿದ್ದೀವಿ ಸೊ ನಾವು ಹೋಗಿರೋದು ಸಮ್ಮರಲ್ಲಿ ಸೊ ಹಾಗಾಗಿ ಅಷ್ಟೊಂದು ನೀರೇನು ಇರಲಿಲ್ಲ ಆಮೇಲೆ ಬಿಸಿಲಂತೂ ತುಂಬಾ ಇತ್ತು ಅಲ್ಲಿ ಕೂಡ ನಿಮಗೆ ಎಂಟ್ರೆನ್ಸ್ ಫೀಸ್ ಅಂತ ಇರುತ್ತೆ ಎಷ್ಟು ಅಂತ ನನಗೆ ಅಷ್ಟೊಂದು ನೆನಪಿಲ್ಲ ಆದರೆ ಎಂಟ್ರೆನ್ಸ್ ಫೀಸನ್ನು ತೊಗೊಂಡ್ರು ಅವರು ಒಂದು ಸ್ಟೆಪ್ ತಳಗಡೆ ಬಂದ ಮೇಲೆ ಇದು ನಿಮಗೆ ಫಾಲ್ಸ್ ಕಾಣಿಸುತ್ತೆ ಚಿಕ್ಕ ಫಾಲ್ಸ್ ಇದೆ ವಾಟರ್ ಅಷ್ಟೊಂದು ಇಲ್ಲ ಆದರೆ ಮಳೆ ಟೈಮಲ್ಲಿ ಬಂದರೆ ತುಂಬಾ ನೀರು ಇರುತ್ತಂತ ಹೇಳಿದ್ರು ಸೊ ನೋಡಿ ಮಧ್ಯಾಹ್ನ ಹೋಗಿದ್ವಿ ಅಷ್ಟೊಂದು ಜನ ಕೂಡ ಇರಲಿಲ್ಲ ಒಂದು ಎರಡು ಮೂರು ಜನ ಅಷ್ಟೇ ಇದ್ದರು ತುಂಬಾ ದೊಡ್ಡದಾಗಿದೆ ಇದು ಮೊಬೈಲಲ್ಲಿ ನಿಮಗೆ ಅಷ್ಟೊಂದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಆದರೆ ರಿಯಲಾಗಿ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ ಮತ್ತು ನಿಮ್ಗೆ ಏನಾದರೂ ನೀರಲ್ಲಿ ಆಟ ಆಡಬೇಕು ಅಂತ ಅನಿಸಿದ್ರೆ ಮತ್ತೆ ಇನ್ನೂ ಒಂದು ಸ್ಟೆಪ್ ತಳಗಡೆ ಇಳಿದ್ಬಿಟ್ಟು ಹೋಗಬೇಕು ಸೊ ತಳಗಡೆ ನೋಡಿ ಈ ಥರ ದಾರಿ ಇದೆ ಫುಲ್ ನೀವು ಕಲ್ಲಿಂದ ಕಲ್ಲು ಮೇಲಿಂದನೇ ಹೋಗಬೇಕು ಸೊ ಅಲ್ಲಿ ಅಷ್ಟೊಂದೇನು ನಿಮಗೆ ಆಳ ಇಲ್ಲ ಆರಾಮಾಗಿ ನೀವು ಮಕ್ಕಳ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಸುಮಾರು ಹೊತ್ತು ನಾವು ಇಲ್ಲಿ ಕುತ್ಕೊಂಡ್ವಿ ಎಷ್ಟೊಂದೆಲ್ಲ ಫೋಟೋಸ್ಗಳೆಲ್ಲ ತಗೊಂಡ್ವಿ ಆದರೆ ಸ್ನಾನ ಏನೂ ಮಾಡಿಲ್ಲನೋ ಜಸ್ಟ್ ಹಾಗೆ ಕಲ್ಲು ಮೇಲೆ ಕುತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಯಾರೂ ಜನ ಇರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ತುಂಬ ಜನ ಬಂದರು ಆಮೇಲೆ ಆಲ್ಮೋಸ್ಟ್ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಹಶುವಾಗಿತ್ತು ತುಂಬಾ ಸೊ ಅಲ್ಲಿ ಬರ್ಗರ್ ಮತ್ತು ಸ್ಯಾಂಡ್ವಿಚ್ ಕೂಡ ಇತ್ತು ತುಂಬ ದಿವಸ ಆಗಿತ್ತು ಬರ್ಗರ್ ಸ್ಯಾಂಡ್ವಿಚ್ ಇದೆಲ್ಲ ತಿನ್ಬಿಟ್ಟು ಸರಿ ಟ್ರೈ ಮಾಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ತಗೊಂಡಿದ್ವಿ ಆದರೆ ಬರ್ಗರ್ದು ಟೇಸ್ಟ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನಮಗೆ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಮತ್ತು ಮ್ಯಾಗಿ ಪರವಾಗಿಲ್ಲ ಚೆನ್ನಾಗಿತ್ತು ಇಲ್ಲಿ ನೀವು ಎಲ್ಲೇ ಹೋಗ್ರಿ ಮ್ಯಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಮ್ಯಾಗಿದು ಅಂತೂ ಇಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ರೋಡ್ ಸೈಡ್ ಈ ಥರ ಶಾಪಲ್ಲಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ ಸೊ ನಾವು ಕೂಡ ಮ್ಯಾಗಿ ಫ್ರೆಂಚ್ ಫ್ರೈಸ್ ಎಲ್ಲ ತಿಂದು ನೆಕ್ಸ್ಟ್ ಮತ್ತೆ ಅಲ್ಲಿಂದ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಮತ್ತೆ ಡ್ರೈವ್ ಮಾಡಿಕೊಂಡು ಇವಾಗ ಇದು ಸ್ಟುಡಿಯೋಗೆ ಬಂದಿದ್ದೀವಿ ಇಲ್ಲಿ ಬಂದುಬಿಟ್ಟು ಕತ್ತಕ್ಕಲಿ ಶೋ ಇತ್ತು ಕೇರಳಕ್ಕೆ ಬಂದ ಮೇಲೆ ಈ ಶೋ ನೋಡಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ತುಂಬಾ ಆಸೆ ಇತ್ತು ಇದು ಕತ್ತಕಲಿ ಶೋ ನೋಡೋದು ಸೊ ಇಲ್ಲಿ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ತನಕ ಇರುತ್ತಂತೆ ಟೋಟಲ್ ಎರಡು ಶೋ ಇದ್ದು ಇಲ್ಲಿ ನಾವು ಬರೀ ಕತ್ತಕಲಿ ಒಂದೇ ತಗೊಂಡಿದ್ವಿ ಕತ್ತಕಲಿ ಶೋ ನೋಡೋದಕ್ಕೆ ಅಂತ ಬಂದಿದ್ವಿ ಸೊ ಫೈವ್ ಓ ಕ್ಲಾಕ್ ಗೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಫೋರ್ ಫಿಫ್ಟೀನ್ ಆಗ್ತಾ ಇದೆ ಸೊ ಇನ್ನೂ ಹಾಫ್ ಅನ್ ಅವರ್ ಕುತ್ಕೋಬೇಕು ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಟಿವಿಯಲ್ಲಿ ನೋಡಿದ್ವಿ ಆದ್ರೆ ರಿಯಲಾಗಿ ಆಗಿ ಒಂದ್ಸತಿ ನೋಡಿಲ್ಲ ಸೊ ಇದೇ ಫಸ್ಟ್ ಟೈಮ್ ರಿಯಲಾಗಿ ಆಗಿ ನೋಡ್ತಾ ಇರೋದು ಸೊ ಇದು ಕತ್ತ ಶೋ ಮಾಡೋರದು ಮೇಕಪ್ ಡ್ರೆಸ್ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಅಲ್ಲೇ ಸ್ಟುಡಿಯೋ ಇವರು ರೆಡಿ ಆಗ್ತಾ ಇದ್ರು ಸೊ ಇದನ್ನು ಕೂಡ ನೋಡೋದಕ್ಕೆ ನಮಗೆ ಅವರು ಪರ್ಮಿಷನ್ ಕೊಟ್ಟರು ಫೋಟೋ ತಕ್ಕೋಬೋದು ವಿಡಿಯೋ ಕೂಡ ಮಾಡ್ಕೋಬೋದು ಅಂತ ಹೇಳಿದ್ರು ಆಲ್ರೆಡಿ ನೋಡಿ ಅಲ್ಲಿ ಒಬ್ಬರು ಆಗಿ ಕೂತಿದ್ದಾರೆ ಸೊ ನಾನು ಕೂಡ ಹೋಗ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಫೈವ್ ಟು ಸಿಕ್ಸ್ ಮತ್ತೆ ಸಿಕ್ಸ್ ಟು ಸೆವೆನ್ ಈ ತರ ಎರಡು ಶೋಗಳು ಇದ್ದು ಆದ್ರೆ ಬರೀ ಫೈವ್ ಟು ಸಿಕ್ಸ್ ಶೋನ ಮುಗಿಸ್ಕೊಂಡು ಇವಾಗ ನಾವು ರೂಮ್ ಕಡೆ ಹೋಗ್ತಾ ಇದೀವಿ ಅಲ್ಲಿಂದ ಮತ್ತೆ ನಮ್ದು ಹಾಫ್ ಅನ್ ಅವರ್ ಜರ್ನಿ ಇತ್ತು ಇದು ಘಾಟ್ ಸೆಕ್ಷನ್ ಇರೋದರಿಂದ ನೈಟ್ ಟೈಮಲ್ಲಿ ಜರ್ನಿ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ನಾವು ಆದಷ್ಟು ಎಲ್ಲೇ ಹೋದರೂ ಕೂಡ ಸಂಜೆ ಏಳು ಗಂಟೆ ಅನ್ನಷ್ಟಲ್ಲಿ ರೂಮ್ಗೆ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೇ ನಾವು ಮನೆಯಿಂದ ಹೋಗ್ತಾಯಿದ್ವಿ ಸೊ ಹಾಗಾಗಿ ಬರೀ ಒಂದು ಶೋ ಮುಗಿಸ್ಕೊಂಡು ರಾತ್ರಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ವಿ ಹಾಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ತುಂಬ ಫನ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಸೊ ನಿಮ್ಗೆ ಹೇಗನ ಇವತ್ತಿಂದ ವಿಡಿಯೋ ಅಂತ ನನಗೆ ತಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಥ್ಯಾಂಕ್ ಯು